ನಮ್ಮ ದೇಶದಲ್ಲಿ ಕಾಂಪ್ಯಾಕ್ಟ್ ಎಸ್ ಯು ವಿಸ್ ಮತ್ತು ಟರ್ಬೋ ಪೆಟ್ರೋಲ್ ಇಂಜಿನ್ನ ಮಾರಾಟ ತುಂಬ ಹೆಚ್ಚಾಗಿದೆ. ಇದೇ ನಿಟ್ಟಿನಲ್ಲಿ ರೆನೋ ಅವರು ಅವರ ಕಾಂಪ್ಯಾಕ್ಟ್ ಎಸ್ ಯು ವಿ ಕೊಡುಗೆಯನ್ನು ಭಾರತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್ಗೆ. ನಾನು ನಿಮ್ಮ ಪುನೀತ್ ಭಾರದ್ವಾಜ್. ಆ್ಯಂಡ್ ಇವತ್ತು ನಮ್ಮ ಮುಂದೆ ಇರುವ ಎಸ್ ಯು ವಿ ರೆನೋ ಕೈಗರ್. ಬನ್ನಿ, ಈ ಕಾರ್ನ ಡಿಸೈನ್, ಫೀಚರ್ಸ್ ಮತ್ತು ಓಡಿಸೋದಕ್ಕೆ ಹೇಗಿದೆ ಅಂತ ಇದೇ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕೈಗರ್ನ ಡಿಸೈನ್ ಬಗ್ಗೆ ಮಾತಾಡ್ತಾ ಇದರ ಮುಂಭಾಗದಲ್ಲಿ ಇರುವ ಡಿಸೈನ್ ಬಗ್ಗೆ ಹೇಳ್ತೀನಿ. ಸೊ ನೀವಿಲ್ಲಿ ಸ್ಟಾರ್ಟಿಂಗ್ ನೋಡ್ಬೋದು, ಒಂದು ಲಾರ್ಜ್ ರೆನೋ ಲೋಗೋ ಇದೆ, ಕ್ರೋಮ್ ಫಿನಿಶ್, ಹಾಗೆಯೇ ಕ್ರೋಮ್ ಫಿನಿಶ್ ಗ್ರಿಲ್ ಕೂಡ ಇದೆ, ಕೆಲವೊಂದು ಕ್ರೋಮ್ ಫಿನಿಶ್ ಆಕ್ಸೆಂಟ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವೊಂದು ಡಿ ಆರ್ ಎಲ್ ಕೂಡ ನೋಡ್ಬೋದು. ಈ ಫ್ರಂಟ್ ಗ್ರಿಲ್ ಏನಿದೆ ಅದ್ರ ಜೊತೆ ಇಂಟಿಗ್ರೇಟ್ ಆದಂಗಿದೆ, ಸೊ ಒಂದು ಕ್ಲೀನ್ ಲೈನ್ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಇದರಲ್ಲಿರೋ ಡಿ ಆರ್ ಎಲ್ಸ್ ಕೂಡ ತುಂಬ ಬ್ರೈಟ್ ಆಗಿದೆ. ಇದ್ರ ಕೆಳಗಡೆ ನಿಮಗೆ ಟರ್ನ್ ಸಿಗ್ನಲ್ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು ಇವಾಗಿನ ಟ್ರೆಂಡ್ನ ಫಾಲೋ ಮಾಡ್ತಾ ಒಂದು ಸ್ಪ್ಲಿಟ್ ಸ್ಟೈಲ್ ಹೆಡ್ಲ್ಯಾಂಪ್ನ ಟೈಗರ್ ಹೊಂದಿದೆ. ಕೆಳಗಡೆ ನೀವು ನೋಡ್ಬೋದು ಮೇನ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ತ್ರೀ ಪಾಡ್ ಹೆಡ್ಲ್ಯಾಂಪ್ ಸಿಗುತ್ತೆ ನಿಮಗೆ. ಈ ಕಡೆ ಎರಡು ಇರೋದು ಲೋ ಬೀಮ್, ಅಲ್ಲಿ ನಿಮಗೆ ಸಿಗೋದು ಒಂದು ಹೈ ಬೀಮ್ ಲ್ಯಾಂಪ್. ಸೊ ಅದ್ರ ಜೊತೆಗೆ ನಿಮಗೆ ಮುಂದೆ ನೋಡ್ಬೋದು ಒಂದು ಲಿಪ್ ಸಿಗುತ್ತೆ, ಫ್ರಂಟ್ ಲಿಪ್. ಸೊ ಇದು ಒಂದು ಸ್ಪೋರ್ಟಿ ಕ್ಯಾರೆಕ್ಟರ್ಗೆ ಆ್ಯಡ್ ಆಗುತ್ತೆ. ಇನ್ನು ಈ ಫ್ರಂಟ್ ಡಿಸೈನ್ನ ಇನ್ನೂ ಸ್ಪೋರ್ಟಿ ಮಾಡೋದಕ್ಕೆ ಇದರ ಹುಡ್ನಲ್ಲಿ ನೋಡಿದಾಗ ನಿಮಗೆ ಒಂದು ಕ್ರೀಸ್ ಲೈನ್ ಸಿಗುತ್ತೆ. ಸೊ ಈ ಕ್ರೀಸ್ ಲೈನ್ಸ್ನ ಒಂದು ತ್ರೀ ಸೆಕ್ಷನ್ಸ್ ಇದೆ. ಸೊ ಇದರಲ್ಲೊಂದು ಸೆಕ್ಷನ್ ಇದೆ, ಅಲ್ಲೊಂದು ಸೆಕ್ಷನ್ ಇದೆ. ಅದರಿಂದ ನಿಮಗೊಂದು ಇನ್ನೂ ಮಸ್ಕ್ಯುಲರ್ ಫೀಲಿಂಗ್ ಕೊಡುತ್ತೆ ಈ ಕಾರ್ನ ಫ್ರಂಟ್ ಡಿಸೈನ್ನಲ್ಲಿ. ಓವರ್ಆಲ್ ಇನ್ ದ ಫ್ರಂಟ್ ನಿಮಗೆ ಒಂದು ಸ್ಪೋರ್ಟಿ ಲುಕ್ನ ಕೊಡುತ್ತೆ ಈ ಕೈಗರ್ ಎಸ್ ಯು ವಿ ಅಂತ ಹೇಳ್ಬೋದು. ಇನ್ನು ಈ ಕಾರ್ನ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಫಸ್ಟ್ ಆಫ್ ಆಲ್ ನಿಮಗೊಂದು ಡ್ಯುಯಲ್ ಟೋನ್ ಫಿನಿಶ್ ಕಾಣುತ್ತೆ. ಸೊ ಇಲ್ಲೊಂದು ಬ್ಲೂ ಕಲರ್, ದಿಸ್ ಕಾಲ್ಡ್ ಎಸ್ ಕ್ಯಾಸ್ಪಿಯನ್ ಬ್ಲೂ. ಮತ್ತು ಇಲ್ಲಿ ನಿಮಗೆ ಪಿಲ್ಲೋಸ್ ಏನಿದೆ ಅದೆಲ್ಲೂ ಬ್ಲ್ಯಾಕ್ಡ್ ಔಟ್ ಆಗಿದೆ, ಇನ್ಕ್ಲೂಡಿಂಗ್ ರೂಫ್. ಸೊ ಇದೊಂದು ಒಳ್ಳೆ ಸ್ಪೋರ್ಟಿ ಫೀಲಿಂಗ್ನ ಕೊಡುತ್ತೆ ಡ್ಯುಯಲ್ ಟೋನ್ ಫಿನಿಶ್. ಅದ್ರ ಜೊತೆಗೆ ನಿಮಗೆ ಒಂದು ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಕೂಡ ಸಿಗುತ್ತೆ, ದಟ್ ಇಸ್ 16-inch ಅಲಾಯ್ ವೀಲ್ಸ್. ಅದ್ರ ಜೊತೆಗೆ ನೀವು ನೋಡ್ಬೋದು ಒಂದು ಆಲ್ ರೌಂಡ್ ಬಾಡಿ ಕ್ಲಾಡಿಂಗ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಇನ್ನೂ ಎಸ್ ಯು ವಿಗೆ ಒಂದು ಸ್ಪೋರ್ಟಿ ಲುಕ್ನ ಕೊಡುತ್ತೆ. ಹಾಗೆ ನೀವು ಮುಂದೆ ಫ್ರಂಟ್ ಫೆಂಡರ್ ಮೇಲೆ ಆರ್ ಎಕ್ಸ್ ಜಿ ಅನ್ನೋ ಒಂದು ವೇರಿಯಂಟ್ ಬ್ಯಾಚಿಂಗ್ನ ನೋಡ್ಬೋದು. ಇದೊಂದು ಟಾಪ್ ಎಂಡ್ ವೇರಿಯಂಟ್ ಆಗಿದೆ, ಅದ್ರ ಮೇಲೆ ನೀವು ಒಂದು ಬ್ಲ್ಯಾಕ್ ಡೌಟ್ ಓ ಆರ್ ವಿ ಅಂತ ಕೂಡ ನೋಡ್ಬೋದು. ಇನ್ನು ಇಲ್ಲಿ ರೂಫ್ ರೇಲ್ಸ್ ಕೂಡ ಇದೆ, ದೀಸ್ ಆರ್ ಫಂಕ್ಷನಲ್ ರೂಫ್ ರೇಲ್ಸ್. ಇದರಲ್ಲಿ ನೀವು ರೂಫ್ ರ್ಯಾಕ್ನ ಮೌಂಟ್ ಮಾಡ್ಬೋದು. ಮತ್ತು ಈ ಕಾರಲ್ಲಿ ನಿಮಗೊಂದು ಶಾಕ್ ಪಿನ್ ಆ್ಯಂಟನಾ ಕೂಡ ಸಿಗುತ್ತೆ. ಸೊ ಇದರಿಂದ ನಿಮ್ಮ ರೇಡಿಯೋ ರಿಸೆಪ್ಷನ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಸೈಡ್ ಪ್ರೊಫೈಲಲ್ಲಿ ಕಾರ್ ನೋಡಿದಾಗ ಇದರ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಡಿಸ್ಟಿಂಕ್ಟಿವ್ ಆಗಿ ಕಾಣುತ್ತೆ. ಸೊ ಇದರಲ್ಲಿ ಒಂದು 205mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇದರಿಂದ ರಫ್ ರೋಡ್ಸ್ ಇಲ್ಲಾಂದರೆ ಒಂದು ಬ್ರೋಕನ್ ಪ್ಯಾಚಸ್ಸಿಂದ ಆರಾಮಾಗಿ ಓಡಿಸ್ಬೋದು. ಹಂಪಲ್ಲಿ ಹೋದಾಗ ಕೂಡ ನಿಮಗೆ ಯಾವುದೇ ಥರದಲ್ಲಿ ಕೆಳಗಡೆ ಟಚ್ ಆಗಲ್ಲ ಕಾರು, ಫುಲ್ 5 ಜನ ಕೂತಿರ್ಬೇಕಂದ್ರೂ. ಸೊ ಅಗೇನ್ ಗುಡ್ ಮಾರ್ಕ್ಸ್ ಫಾರ್ ರೆನೋ. ಸೊ ಇನ್ನು ರೆನೋ ಕೈಗರಿನ ರೇ ಪ್ರೊಫೈಲ್ ಬಗ್ಗೆ ಹೇಳಬೇಕು ಅಂತಂದರೆ ನೀವು ನೋಡ್ಬೋದು ಇದರ ಸಿ ಶೇಪ್ ಲ್ಯಾಂಪ್ಸಿಂದ ನಿಮಗೆ ಒಂದು ವೈಟ್ ಸ್ಟ್ಯಾಂಡ್ಸ್ ಇದೆ ರೇರಲ್ಲಿ. ಹಾಗೆಯೇ ಈ ಸಿ ಶೇಪ್ ಟೀ ಲ್ಯಾಂಪ್ಸು ಸ್ವಲ್ಪ ಲೈಟಾಗಿ ಸ್ಮೋಕ್ಡ್ ಅನ್ಸುತ್ತೆ, ಬಿಕಾಸ್ ಇದರಲ್ಲಿ ಒಂದು ಬ್ಲ್ಯಾಕ್ ಇನ್ಸರ್ಟ್ಸ್ ಇದೆ. ಅದರಿಂದ ಒಂದು ಒಳ್ಳೆ ಸ್ಪೋರ್ಟಿ ಲುಕ್ನ ಕೊಡುತ್ತೆ ಈ ಟೀ ಲ್ಯಾಂಪ್ಸ್. ಅದ್ರ ಜೊತೆಗೆ ಬೂಟ್ ಮೇಲೆ ನಿಮಗೆ ಕೈಗರ್ ಮಾಡೆಲ್ನ ಬ್ಯಾಡ್ಜಿಂಗ್, ರೆನೋ ಲೋಗೋ ಮತ್ತು ತಿರ್ಗಾ ರೆನೋ ಬ್ಯಾಡ್ಜಿಂಗ್ ಕೂಡ ಇದೆ ಅಲ್ಲಿ. ಆಮೇಲೆ ಇದು ಒಂದು ಟರ್ಬೋ ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಟರ್ಬೋ ಬ್ಯಾಡ್ಜಿಂಗ್ ಕೂಡ ಇದೆ ಇದರಲ್ಲಿ. ಎಲ್ಲನೂ ಒಂದು ಬೋಲ್ಡ್ ಲೆಟರ್ಸಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿರೋ ರೆನೋ ಲೋಗೋ ಏನಿದೆ ಅದರಲ್ಲಿ ನೀಟಾಗೆ ಇದರ ರೇರ್ ವ್ಯೂ ಕ್ಯಾಮ್ರಾನ ಇಂಟಿಗ್ರೇಟ್ ಮಾಡಿದ್ದಾರೆ. ಆ ಕ್ಯಾಮ್ರಾಗೆ ಅಡಾಪ್ಟಿವ್ ಗೈಡ್ಲೈನ್ಸ್ ಇಲ್ಲ, ಬಟ್ ಸ್ಟಿಲ್ ಕ್ವಾಲಿಟಿ ಚೆನ್ನಾಗಿದೆ. ಅಂದರೆ ನಿಮಗೆ ಒಳಗಡೆ ಇರೋ ಟಚ್ ಸ್ಕ್ರೀನಲ್ಲಿ ಗುಡ್ ಡಿಸ್ಪ್ಲೇ ಇದೆ, ರೇರ್ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ನಿಮಗೆ ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ, ಇದು ತುಂಬ ಎಫೆಕ್ಟಿವ್ ಆಗಿದೆ. ಮತ್ತು ನೀವು ಇನ್ನೂ ಮೇಲುಗಡೆ ಬಂದಾಗ ಈ ಕಾರ್ನ ಮೇಲುಗಡೆ ಬಂದಾಗ ನಿಮಗೆ ಒಂದು ರೇರ್ ವಾಶ್ ಆ್ಯಂಡ್ ವೈಪರ್ ಇದೆ. ಸೊ ಅಲ್ಲಿ ವಾಷರ್ ಇದೆ, ಮತ್ತು ಇಲ್ಲಿ ವೈಪರ್ ಇದೆ, ಮತ್ತು ಒಂದು ಬ್ರೇಕ್ ಲೈಟ್ಸ್ ಕೂಡ ಇದೆ ಇಲ್ಲಿ. ಅದ್ರ ಜೊತೆಗೆ ಒಂದು ಫಂಕಿ ಲುಕಿಂಗ್ ಸ್ಪಾಯ್ಲರ್ನ ಕೊಟ್ಟಿದ್ದಾರೆ. ಇದೊಂದು 2-tone ಫಿನಿಶ್ ಇದೆ, ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಸ್ಪಾಯ್ಲರ್, ಎರಡು ಕಡೆ ಸ್ಲಿಟ್ ಆಗಿದೆ. ಸೊ ಇದು ಒಂದು ಒಳ್ಳೆ ಫೀಚರ್, ರೇರ್ಗೆ ಒಂದು ಸ್ಪೋರ್ಟಿ ಲುಕ್ನ ಇನ್ನೂ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು ಈ ಕಾರಲ್ಲಿ. ಸೊ ಈಗ ನಾವು ಕೈಗರಿನ ಫ್ರಂಟ್ ಸೀಟಲ್ಲಿ ಕೂತಿದ್ದೀವಿ. ಸ್ಟಾರ್ಟಿಂಗ್ ವಿತ್ ಇದರ ಇಂಟೀರಿಯರ್ಸ್, ಒಂದು ಸ್ಪೇಷಿಯಸ್ ಕ್ಯಾಬಿನ್ನ ಹೊಂದಿದೆ ಈ ಕೈಗರ್. ನಿಮಗೆ ಡೋರ್ ಪ್ಯಾಡ್ಸಲ್ಲಿ ರೆನೋ ಅವರು ಒಂದು ಸಾಫ್ಟೆಸ್ಟ್ ಮೆಟೀರಿಯಲ್ಸ್ ಮತ್ತು ಹಾರ್ಡ್ ಪ್ಲಾಸ್ಟಿಕ್ ಎರಡು ಕಾಂಬಿನೇಷನ್ ಕೊಟ್ಟಿದ್ದಾರೆ. ನಿಮಗೆ ಪವರ್ ವಿಂಡೋ ಸ್ವಿಚಸ್ ಮತ್ತು ಓ ಆರ್ ವಿ ಎಮ್ ಕಂಟ್ರೋಲ್ಸ್ ಎಲ್ಲನೂ ಡ್ರೈವರ್ ಸೈಡ್ ಡೋರ್ ಪ್ಯಾನಲ್ ಸಿಗುತ್ತೆ. ಹಾಗೆ ನೀವು ಎಂಟರ್ ಆದಾಗ ನಿಮಗೆ ಒಂದು ಅಟ್ರಾಕ್ಟಿವ್ ಫೀಚರ್ ಅಂತಂದರೆ ಇದು ಸ್ಟೇರಿಂಗ್ ಮತ್ತು ಇನ್ಸ್ಟ್ರೂಮೆಂಟ್ ಕಾನ್ಸೋಲ್ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಫ್ಲಾಟ್ ಬಾಟಮ್ ಸ್ಟೀರಿಂಗ್ ಕೊಟ್ಟಿದ್ದಾರೆ, ಮತ್ತು ಒಂದು
ಸ್ಲೈಟ್ಲಿ ಲೆದರ್ ಆಪ್ ಸೆಕ್ಷನ್ ಕೂಡ ಇದೆ ಇದರಲ್ಲಿ. ಅದ್ರ ಜೊತೆಗೆ ನಿಮಗೆ ಮೌಂಟೆಡ್ ಕಂಟ್ರೋಲ್ಸ್ ಇದೆ. ಲೆಫ್ಟ್ ಸೈಡಲ್ಲಿ ಇರೋದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ, ರೈಟ್ ಸೈಡಲ್ಲಿ ಇರೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕಂಟ್ರೋಲ್ ಮಾಡೋದಕ್ಕೆ. ನಿಮ್ಗೊಂದು ಚಂಕಿ ಫೀಲಿಂಗ್ ಸಿಗುತ್ತೆ, ಒಂದು ಗುಡ್ ಸ್ಟೇರಿಂಗ್ ಫೀಲ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕ್ಯಾಬಿನ್ನ ಅದರ್ ಫೀಚರ್ಸ್ ಬಗ್ಗೆ ಮಾತಾಡ್ತಾ, ಇಲ್ಲೊಂದು ನಿಮಗೆ ಒಂದು 8-inch ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಗುತ್ತೆ. ಇದು ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಕಂಪ್ಯಾಟಬಲ್. ಅದ್ರ ಜೊತೆಗೆ ನಿಮಗೆ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, 7-inch ಡಿಜಿಟಲ್ ಡಿಸ್ಪ್ಲೇ ಸಿಗುತ್ತೆ. ಅದರಲ್ಲಿ ಒಂದು ಒಳ್ಳೆ ಗ್ರಾಫಿಕ್ಸ್ ಹೊಂದಿದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. ಒಂದು ಅಟ್ರಾಕ್ಟಿವ್ ಫೀಚರ್ ಈ ಕಾರಲ್ಲಿ ಅಂತ ಹೇಳ್ಬೋದು. ಇನ್ನು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೆಳಗಡೆ ಬಂದಾಗ ನಿಮಗೆ ಒಂದು ಫಿಸಿಕಲ್ ಡಯಲ್ಸ್ನ ಕೊಟ್ಟಿದ್ದಾರೆ ಕ್ಲೈಮೇಟ್ ಕಂಟ್ರೋಲ್ನ ಅಡ್ಜಸ್ಟ್ ಮಾಡೋದಕ್ಕೆ. ಸೊ ಇದು ಒಂದು 3 ಡಿಸ್ಪ್ಲೇ. ಸೊ ಈ ಡಿಸ್ಪ್ಲೇನಲ್ಲಿ ನಿಮಗೆ ರೀಡ್ಔಟ್ಸ್ ತೋರಿಸುತ್ತೆ, ಇನ್ಕ್ಲೂಡಿಂಗ್ ದ ಏರ್ ಎಲ್ಲಿ ಪಾಸ್ ಆಗ್ತದೆ, ಮತ್ತು ಫ್ಯಾನ್ ಸ್ಪೀಡ್ ಎಷ್ಟಿದೆ, ಮತ್ತು ಟೆಂಪ್ರೇಚರ್ ಎಷ್ಟಿದೆ ಅಂತ ಕೂಡ. ಅದ್ರ ಕೆಳಗಡೆ ನಿಮಗೆ ಒಂದು ಸ್ಮಾಲ್ ಸ್ಟೋರೇಜ್ ಏರಿಯಾ ಇದೆ. ಅದ್ರ ಕೆಳಗಡೆ ಬಂದಾಗ ಸ್ಟಾರ್ಟ್ ಬಟನ್ ಮತ್ತು ಒಂದು USB ಚಾರ್ಜಿಂಗ್ ಸ್ಲಾಟ್ ಸಿಗುತ್ತೆ. ಈ ಕಾರಲ್ಲಿ ಒಂದು ವೈರ್ಲೆಸ್ ಸ್ಮಾರ್ಟ್ಫೋನ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ, ಅದ್ರ ಜೊತೆ ಒಂದು ಬಟನ್ ಇದೆ, ವೈರ್ಲೆಸ್ ಸ್ಮಾರ್ಟ್ಫೋನ್ ಚಾರ್ಜಿಂಗ್ನ ಎನೇಬಲ್ ಮಾಡ್ಬೋದು. ಇನ್ನು ಸ್ವಲ್ಪ ಹಿಂದೆ ಬಂದಾಗ ಗೇರ್ ಲಿವರ್, ಅದ್ರ ಪಕ್ಕದಲ್ಲಿ ನಿಮಗೆ ಆಂಬಿಯೆಂಟ್ ಲೈಟಿಂಗ್ ಮತ್ತು ಡ್ರೈವ್ ಮೋಡ್ ಸೆಲೆಕ್ಟರ್ ಕೂಡ ಇದೆ. ಸೊ 3 ಮೋಡ್ಸ್, ನಾರ್ಮಲ್, ಈಕೋ ಆ್ಯಂಡ್ ಸ್ಪೋರ್ಟ್. ಯಾವ ಮೋಡ್ ಇರುತ್ತೋ ಅದ್ರ ತಕ್ಕಂಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಚೇಂಜ್ ಆಗುತ್ತೆ, ಅದ್ರ ಗ್ರಾಫಿಕ್ಸು. ಸೊ ಈ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ರೆನೋಲ್ ಕೊಟ್ಟಿರೋದು. ಇನ್ನು ಹಿಂದೆ ಬರ್ತಾ ನಿಮಗೆ ಸೆಂಟ್ರ್ ಕಾನ್ಸೋಲ್ಬಲ್ಲಿ ನಿಮಗೆ ಒಂದು ಕಪ್ ಹೋಲ್ಡರ್ಸ್ ಇದೆ ಒಳಗಡೆ, ಹಾಗೆ ಇನ್ನೊಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಸೆಂಟ್ರಲ್ ಆರ್ಮ್ ರೆಸ್ಟ್ ಕೆಳಗಡೆ. ಮತ್ತು ಹ್ಯಾಂಡ್ ಬ್ರೇಕ್ ಕೂಡ ಇಲ್ಲಿ ಸೆಂಟ್ರ್ ಕಾನ್ಸೋಲ್ ಪಕ್ಕದಲ್ಲಿ ಸ್ಲಾಟ್ ಕಟ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಓವರ್ಆಲ್ ಕ್ಯಾಬಿನ್ ಬಗ್ಗೆ ಹೇಳಬೇಕು ಅಂತಂದರೆ, ಇಟ್ ಇಸ್ ವೆರಿ ಸ್ಪೇಷಿಯಸ್ ಬಟ್ ಫಿಟ್ ಆ್ಯಂಡ್ ಫಿನಿಶ್ ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು, ಬಿಕಾಸ್ ನೀವು ನಿಮ್ಮ ನೀಟ್ ಹಚ್ಚಾದಾಗ ಕಂಟ್ರೋಲ್ ಸ್ವಲ್ಪ ಮೂವ್ ಆಗುತ್ತೆ. ಸೊ ಅದರಿಂದ ಒಂದು ಬಿಲ್ಡ್ ಕ್ವಾಲಿಟಿ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು. ಸೊ ಇವಾಗ ಈ ಫ್ರಂಟ್ ಸೀಟ್ ಬಗ್ಗೆ ನಿಮಗೆ ಹೇಳ್ಕೊಟ್ಟೆ, ಇನ್ನು ರೇರ್ ಸೀಟಲ್ಲಿ ನಿಮಗೆ ಯಾವ ಥರ ಸ್ಪೇಸ್ ಇದೆ ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ಸೊ ಈಗ ನಾವು ರೆನೋ ಕೈಗರಿನ ರೇರ್ ಸೀಟಲ್ಲಿ ಕೂತಿದ್ದೀವಿ. ನೀವು ಒಳಗಡೆ ಎಂಟರ್ ಆಗ್ತಿದ್ದಂಗೆ ರೇರ್ ಸೀಟಲ್ಲಿ ನಿಮಗೆ ಒಂದು ಗುಡ್ ಅಮೌಂಟ್ ಆಫ್ ಲೆಗ್ ರೂಮಿದೆ ಅಂತ ಹೇಳ್ಬೋದು. ಈ ಸೀಟು ನನ್ನ ಹೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ನಾನು ನೋಡ್ಬೋದು ತುಂಬ ಲೆಗ್ ಸ್ಪೇಸ್ ನಿಮಗೆ ಇಲ್ಲಿ ಇದೆ. ಮತ್ತು ಫುಟ್ ವೆಲ್ ಕೂಡ ನೀವು ಒಳಗಡೆ ತೊಗೊಂಡು ಇನ್ನೊಂದು ಸ್ವಲ್ಪ ಕಂಫರ್ಟೇಬಲಾಗಿ ಕುತ್ಕೊಳ್ಬೋದು. ಸೊ ಇದು ಒಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಸೀಟಲ್ಲಿ ಅಂಡರ್ ಥೈ ಸಪೋರ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರ್ಬೋದಾಗಿತ್ತು. ನೀವು ನೋಡ್ಬೋದು ನಂದು ನೀ ಇಲ್ಲಿ ತನಕ ಎಂಡ್ ಆಗುತ್ತೆ. ಸೊ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿರೋ ಒಂದು ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿರ್ತಾ ಇತ್ತು, ಇನ್ನೂ ಒಂದು ಕಂಫರ್ಟೇಬಲ್ ರೈಡ್ಗೆ ಕಾರಣ ಆಗ್ತಾ ಇತ್ತು. ಅದ್ರ ಜೊತೆಗೆ ಒಂದು ಸನ್ ರೂಫ್ ಕೂಡ ಕೊಟ್ಟಿಲ್ಲ, ಟಾಪ್ ಎಂಡ್ ವೇರಿಯಂಟ್ ಆಗಿದೆ ಬಟ್ ಸ್ಟಿಲ್ ಸನ್ ರೂಫ್ ಇಸ್ ಮಿಸ್ಸಿಂಗ್. ಸೊ ಅದು ಕೊಟ್ಟಿದ್ರೆ ಇನ್ನೊಂದು ಏರಿ ಫೀಲಿಂಗ್ ಇರೋದು ಈ ಕ್ಯಾಬಿನಲ್ಲಿ. ಅದ್ರ ಜೊತೆಗೆ ನಿಮ್ಗೊಂದು ರೇರ್ ಆಮ್ರೆಸ್ಟ್ ಕೂಡ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡಿದಾಗ ನಿಮಗೆ ಒಂದು ಮೊಬೈಲ್ ಫೋನ್ ಹೋಲ್ಡರ್ ಮತ್ತು 2 ಕಪ್ ಹೋಲ್ಡರ್ ಕೂಡ ಇದೆ. ಸೊ ಅದು ಒಂದು ಒಳ್ಳೆ ಫೀಚರ್. ಮತ್ತು ಫ್ಲೋರ್ ಇಲ್ಲಿ ಏನಿದೆ ಅದು ಫ್ಲಾಟ್ ಆಗಿದೆ, ಸೊ ಮಧ್ಯದಲ್ಲಿ ಯಾರು ಕೂದಿರೋರಿಗೆ ಅಷ್ಟು ಕಷ್ಟ ಆಗಲ್ಲ, ಗುಡ್ ಸ್ಪೇಸ್ ಇದೆ ಅಂತ ಹೇಳ್ಬೋದು. 5 ಜನ ಈ ಕಾರಲ್ಲಿ ತುಂಬ ಕಂಫರ್ಟೇಬಲ್ ಆಗಿ ಕುತ್ಕೊಂಡು ಹೋಗ್ಬೋದು. ಹಾಗೆ ಹೆಡ್ ಸ್ಪೇಸ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಇದೆ, ನಿಮ್ಗೆ ಯಾವುದೇ ಥರದ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗಲ್ಲ. ಮತ್ತು ಸೀಟ್ ಕೂಡ ಗುಡ್ ಅಮೌಂಟ್ ಆಫ್ ರಿಕ್ಲೈನ್ ಇದೆ. ಸೊ ಒಂದು ಕಂಫರ್ಟೇಬಲ್ ಆಗಿ ಟ್ರಾವೆಲ್ ಮಾಡ್ಬೋದು 5 ಪೀಪಲ್ ಅಂತ ಹೇಳ್ಬೋದು. ಇನ್ನು ನಿಮ್ಮ ಕಂಫರ್ಟ್ನ ಜಾಸ್ತಿ ಮಾಡೋದಕ್ಕೆ ಈ ಕಾರಲ್ಲಿ ಒಂದು ರೇರ್ ಎಸಿ ವೆಂಟ್ ಇದೆ, ಮತ್ತು ಒಂದು ಸಿಂಗಲ್ 12-volt ಚಾರ್ಜಿಂಗ್ ಸಾಕೆಟ್ನ ಕೊಟ್ಟಿದ್ದಾರೆ ಇನ್ ಕೇಸ್ ಡಿವೈಸ್ ಚಾರ್ಜ್ ಮಾಡಬೇಕು ಅಂತಂದರೆ. ಸೊ ಇದು ಒಂದು ಒಳ್ಳೆ ಫೀಚರ್ ನಮ್ಮದು. ಈ ರೇರ್ ಎಸಿ ವೆಂಟಲ್ಲಿ ಯಾವುದೇ ಥರ ಕಂಟ್ರೋಲ್ ಇಲ್ಲ, ಮುಂದೆ ಏನು ಟೆಂಪ್ರೇಚರ್ ಇರುತ್ತೋ ಸೇಮ್ ಕಂಟ್ರೋಲ್ ಇದರಲ್ಲಿ ಬರುತ್ತೆ. ಸೊ ಬಟ್ ಸ್ಟಿಲ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ರೇರ್ ಡೋರ್ ಪಾಕೆಟ್ಸಲ್ಲಿ ಕೂಡ 0.5-liter ಬಾಟಲ್ಸ್ನ ಹಿಡಿಸುತ್ತೆ. ಸೊ ಅಲ್ಲಿ ಕೂಡ ನಿಮಗೆ ಇನ್ ಟರ್ಮ್ಸ್ ಆಫ್ ಪ್ರಾಕ್ಟಿಕಾಲಿಟಿನಲ್ಲಿ ಗುಡ್ ಮಾರ್ಕ್ಸ್ ಅಂತ ಹೇಳ್ಬೋದು. ಮತ್ತು ಈ ಡೋರಲ್ಲಿ ನೀವು ಒಂದು ಸ್ಪೀಕರ್ ಮತ್ತು ಇನ್ನೊಂದು ಟ್ವಿಟರ್ ನೋಡ್ಬೋದು. ಸೊ ಟೋಟಲ್ ಆಗಿ ಈ ಕಾರಲ್ಲಿ 8 ಸ್ಪೀಕರ್ ಸಿಸ್ಟಮ್ ಇದೆ. ಗುಡ್ ಸೌಂಡಿಂಗ್ ಸ್ಪೀಕರ್ ಸಿಸ್ಟಮ್, NVH ಲೆವೆಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಡೆಫಿನೆಟ್ಲಿ ಇಂಪ್ರೂವ್ ಹೆಲ್ಪ್ ಮಾಡುತ್ತೆ ಇದು. ಸೊ ಇದರಿಂದ ಒಂದು ಇಂಟೀರಿಯರ್ಸ್ ಇನ್ ಟರ್ಮ್ಸ್ ಆಫ್ ಸ್ಪೇಸ್ ಕೈಗರಲ್ಲಿ ಸಕ್ಕದಾಗಿದೆ ಅಂತ ಹೇಳ್ಬೋದು. ಸೊ ಈಗ ನಾವು ಕೂತಿದ್ದೀವಿ ರೆನೋ ಕೈಗರಿನ ಡ್ರೈವಿಂಗ್ ಸೀಟಲ್ಲಿ. ಈ ಕಾರು ಓಡಿಸೋದಕ್ಕೆ ಹೇಗಿದೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಈ ಕಾಂಪ್ಯಾಕ್ಟ್ ಎಸ್ಯುವಿನಲ್ಲಿ 2 ಪೆಟ್ರೋಲ್ ಇಂಜಿನ್ ಸಿಗುತ್ತೆ, ಒಂದು 1-liter ನ್ಯಾಚುರಲಿ ಆಸ್ಪಿರೇಟೆಡ್, ಇನ್ನೊಂದು 1-liter ಟರ್ಬೋ ಪೆಟ್ರೋಲ್ ಇಂಜಿನ್. ಸೊ 1-liter ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ 72 PS ಮತ್ತು 96 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇವಾಗ ನಾವು ಓಡಿಸ್ತಾ ಇರೋ ಒಂದು ಟರ್ಬೋ ಪೆಟ್ರೋಲ್ ಇಂಜಿನ್ ಏನಿದೆ ಅದು 100 PS ಆಫ್ ಪವರ್,
ಮತ್ತೆ 160 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಒಂದು 5-speed ಮ್ಯಾನ್ಯುಯಲ್ ನಾವು ಇವಾಗ ಓಡಿಸ್ತಾ ಇರೋದು. ಈ ಇಂಜಿನ್ ಜೊತೆಗೆ ನಿಮಗೆ ಒಂದು CVT ಕೂಡ ಆಪ್ಷನ್ ಇದೆ ಆಟೋಮ್ಯಾಟಿಕ್ಕು. ಅದರಲ್ಲಿ ನಿಮಗೆ ಸೇಮ್ ಪವರ್ ಫಿಗರ್ ಬರುತ್ತೆ, ದಟ್ ಈಸ್ 100 PS, ಬಟ್ ಟಾರ್ಕ್ ಮಾತ್ರ ಸ್ವಲ್ಪ ಕಡಿಮೆ ಇದೆ. ಅರೌಂಡ್ 152 Nm ಆಫ್ ಟಾರ್ಕ್ ಇದೆ CVT ಮತ್ತು ಟರ್ಬೋ ಪೆಟ್ರೋಲ್ ಇಂಜಿನ್ನಲ್ಲಿ. ನಾನಾಗಲೇ ಹೇಳಿದಂಗೆ 1 liter ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಏನಿದೆ ಅದರಲ್ಲಿ ನಿಮಗೆ 2 gearbox ಆಪ್ಷನ್ ಸಿಗುತ್ತೆ. ಒಂದು 5-speed ಮ್ಯಾನ್ಯುಯಲ್ ಇದರಲ್ಲಿ ಏನಿದೆಯೋ ಅದೇನೆ, ಆದರೆ ಅಲ್ಲಿ ಆಟೋಮ್ಯಾಟಿಕ್ ಮಾತ್ರ ಒಂದು AMT ಯೂನಿಟ್ ಆಗಿದೆ. ಸೊ ಇದು ಪ್ರಾಬಬ್ಲಿ ಒಂದು ಫ್ಯೂಲ್ ಎಫಿಷಿಯೆಂಟ್ ಮೈಂಡ್ಸೆಟ್ಟಿಂದ ಮಾಡಿರ್ಬೋದು. ಇನ್ನು ಈ ಕಾರಿನ ಮೈಲೇಜ್ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಓಡ್ತಾ ಇರೋ ಒಂದು ಟರ್ಬೋ ಪೆಟ್ರೋಲ್ ಇಂಜಿನ್ ವಿತ್ ಮ್ಯಾನ್ಯುಯಲ್ 5-speed ಗೇರ್ ಬಾಕ್ಸ್ಗೆ ARI ರೇಟೆಡ್ 20 km ಪರ್ ಲೀಟರ್ನ ರೇಟ್ ಮಾಡಿದ್ದಾರೆ ರೆನೋ ಅವರು. ಸೊ ಗುಡ್ ಮೈಲೇಜ್, 1 liter ಟರ್ಬೋ ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ಒಂದು ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಮೈಲೇಜ್ ಕೂಡ ನಿಮಗೆ ಒಂದು ಡೀಸೆಂಟ್ ಮೈಲೇಜ್ ಇದೆ, ವಿಚ್ ಇಸ್ 20 ಗುಡ್. ಇನ್ನು ನಾನು ಈ ಕಾರಲ್ಲಿ ನಿಮಗೆ ಡ್ರೈವಿಂಗ್ ಸೀಟಲ್ಲಿ ಕೂತಾಗ ನಿಮಗೆ ಒಂದು ಫೀಲ್ ಯಾವ ಥರ ಇದೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಡ್ರೈವಿಂಗ್ ಸೀಟ್ ಕಂಫರ್ಟೇಬಲ್ ಆಗಿದೆ. ಇನ್ನೊಂಚೂರು ವೈಡ್ ಇರ್ಬೋದಾಗಿತ್ತು ಡ್ರೈವರ್ ಸೀಟು, ಬಟ್ ಗುಡ್ ಏನೋ, ನಿಮ್ಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಬ್ಯಾಕ್ ಸಪೋರ್ಟ್ ಚೆನ್ನಾಗಿದೆ, ಮತ್ತು ಬೋಲ್ಸ್ಟ್ರಿಂಗ್ ಸಪೋರ್ಟ್ ಕೂಡ ಚೆನ್ನಾಗಿದೆ. ಅಂಡರ್ ಥೈ ಸಪೋರ್ಟು ನಿಮಗೆ ಫುಲ್ ಬರುತ್ತೆ, ಒಂದು ಸ್ವಲ್ಪ ನಿಮಗೆ ಇಲ್ಲಿ ಗ್ಯಾಪ್ ಬರುತ್ತೆ ಅಷ್ಟೇ. ಬಟ್ ಓವರ್ಆಲ್ ಡೀಸೆಂಟ್ ಸೀಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ಒಂದು ಹೈಟ್ ಅಡ್ಜಸ್ಟೇಬಲ್ ಇರೋದ್ರಿಂದ ಸೀಟು ನೀವು ಬೇಕಾಗಿರೋ ನಿಮಗೆ ತಕ್ಕಂತೆ ಒಂದು ಸೀಟ್ ಹೈಟ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಸ್ಟೇರಿಂಗ್ ಏನಿದೆ ನಿಮಗೆ ಅದು ಕೂಡ ಬರೇ ಟಿಲ್ಟ್ ಅಡ್ಜಸ್ಟ್ ಇದೆ, ಟೆಲಿಸ್ಕೋಪಿಕ್ ಇಲ್ಲ. ಸೊ ಇದರಿಂದ ನೀವೊಂದು ಡ್ರೈವಿಂಗ್ ಪೊಸಿಷನ್ ಏನಿದೆ ಈ SUV-ನಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ನೋಡಿಕೊಂಡು ಕಂಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಕಾರ್ನ ಟ್ರಾನ್ಸ್ಮಿಷನ್ ಏನಿದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸ್ವಲ್ಪ ನಾಚಿ ಅನಿಸ್ತು ನನಗೆ. ಸೊ ಎಸ್ಪೆಷಲಿ ನೀವು ರೆವ್ ಮಾಡ್ತಿರ್ಬೇಕಾದ್ರೆ, ವೆನ್ ಯು ಟ್ರೈ ಟು ಶಿಫ್ಟ್ ಹಾರ್ಡ್, ಅಂದರೆ ಒಂದು ರೆವ್ ಮಾಡ್ತಿರ್ಬೇಕಂದ್ರೆ ನೀವು ಕ್ಲಚ್ ಒತ್ತಿ ಗೇರ್ನ ನೆಕ್ಸ್ಟ್ ಗೇರ್ ಇಲ್ಲ ಪ್ರೀವಿಯಸ್ ಗೇರ್ಗೆ ಚೇಂಜ್ ಡೌನ್ ಮಾಡಬೇಕು ಇಲ್ಲ ಅಪ್ ಮಾಡಬೇಕು ಅಂದರೆ ಕೆಲವೊಂದು ಟೈಮ್ ನಿಮಗೆ ನಾಚ್ ಆಗೋಲ್ಲ ಕರೆಕ್ಟಾಗಿ. ಸೊ ಬಟ್ ಇದ್ರ ಥ್ರೋ ಏನಿದೆ ಶಾರ್ಟ್ ಇದೆ, ಸೊ ಅದರಿಂದ ಒಂದು ಸ್ಪೋರ್ಟಿ ಫೀಲಿಂಗ್ ಕೊಡುತ್ತೆ ನಿಮಗೆ ಶಾರ್ಟ್ ಥ್ರೋದಿಂದ. ಬಟ್ ಲಿಟ್ ಸಮಟೈಮ್ಸ್ ನಾಚಿ ಇರ್ಬೋದು ಅನಿಸ್ಬೋದು ನಿಮಗೆ. ಸೊ ಅದರಿಂದ ಒಂದು ಫುಲ್ ಆಪರೇಷನ್ ಕ್ಲಚ್ಚಲ್ಲಿ ನೀವು ನೀಟಾಗಿ ಡೌನ್ ಶಿಫ್ಟ್ ಇಲ್ಲ ಅಪ್ ಶಿಫ್ಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಈ SUV-ನ ಕ್ಲಚ್ ಏನಿದೆ ಲೈಟ್ ಆಗಿದೆ, ಯಾವುದೇ ಥರದ ತುಂಬ ಎಫರ್ಟ್ ಬೇಕಾಗಲ್ಲ ಈ ಕ್ಲಚ್ನ ಆಪ್ರೇಟ್ ಮಾಡಬೇಕು ಅಂತಂದರೆ. ಸೊ ತುಂಬ ಟ್ರಾವೆಲ್ ಕೂಡ ಇಲ್ಲ, ಗುಡ್ ಅಮೌಂಟ್ ಆಫ್ ಟ್ರಾವೆಲ್ ಇದೆ. ಸೊ ಅದರಿಂದ ನೀವು ಒಂದು ಈಸಿಯಾಗಿ ಗೇರ್ ಶಿಫ್ಟ್ನ ಮಾಡ್ಬೋದು. ಬಟ್ ನಾನಾಗಲೇ ಹೇಳ್ದಂಗೆ ಸ್ವಲ್ಪ ನಾಚಿ ಇದೆ ಗೇರ್ ಬಾಕ್ಸು, ಸೊ ಅದರಿಂದ ಒಂದು ಕೆಲವೊಂದು ಟೈಮ್ ನೀವು ಸ್ವಲ್ಪ ನೋಡ್ಕೊಂಡು ಶಿಫ್ಟ್ ಮಾಡಬೇಕಾಗತ್ತೆ. ಹಾಗೆ ರೆನೋ ಅವರು ಕೈಗರಲ್ಲಿ 3 ಡ್ರೈವಿಂಗ್ ಮೋಡ್ನ ಕೊಟ್ಟಿದ್ದಾರೆ, ದಟ್ ಈಸ್ ಈಕೋ, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್. ಅಗೇನ್ ಇದರಲ್ಲಿ ಡ್ರೈವಿಂಗ್ ಮೋಡ್ಸ್ ಕೊಟ್ಟಿರೋದ್ರಿಂದ ನೀವು ಅದ್ರ ತಕ್ಕಂಗೆ ಚೇಂಜ್ ಮಾಡಿಕೊಂಡ್ರೆ ಅದ್ರ ತಕ್ಕಂಗೆ ಇನ್ಸ್ಟ್ರೂಮೆಂಟ್ ಕೊಷ್ಟು ಚೇಂಜ್ ಆಗುತ್ತೆ. ನಾರ್ಮಲ್ ಇದ್ರಿ, ನಾರ್ಮಲ್ ಇರಲಿ, ಸ್ಪೋರ್ಟ್ ಇರಲಿ, ಮತ್ತು ಈಕೋ ಇರಲಿ, ಅದ್ರ ಆ ಡ್ರೈವ್ ಮೋಡ್ ತಕ್ಕಂಗೆ ನಿಮಗೆ ಯಾವ ಥರ ರೀಡಿಂಗ್ ಬೇಕಾಗುತ್ತೆ ನಿಮಗೆ ಆ ರೀಡಿಂಗ್ನ ಮಾತ್ರ ತೋರಿಸುತ್ತೆ ಇದರಲ್ಲಿ. ಆ್ಯಂಡ್ ಒಂದು ಒಳ್ಳೆ ಗ್ರಾಫಿಕ್ಸ್ ಆ್ಯಂಡ್ ಇಂಟ್ಯೂಟಿವ್ ಗ್ರಾಫಿಕ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ನನ್ನ ಪ್ರಕಾರ ಈ ಸೆಗ್ಮೆಂಟಲ್ಲಿ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಕಷ್ಟ ಅಂತ ನಾನು ಹೇಳ್ತೀನಿ. ಸೊ ಈ ಮೋಡ್ನ ಡಿಫ್ರೆನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ಥ್ರಾಟಲ್ ಮ್ಯಾಪಿಂಗ್ ಡಿಫ್ರೆನ್ಸು ಇದೆ, ಮತ್ತು ಸ್ಟೀರಿಂಗ್ ಯಾವ ಥರ ವೇ ಆಗುತ್ತೆ ನಿಮಗೆ, ಅಂದರೆ ಸ್ಟೀರಿಂಗ್ ಯಾವ ಥರ ಗಟ್ಟಿ ಆಗುತ್ತೆ ನಿಮಗೆ ಈ ಮೋಡ್ಸಲ್ಲಿ ಅನ್ನೋದು ಒಂದು ಡಿಫ್ರೆನ್ಸ್ ಇದೆ. ನಾರ್ಮಲಿ ನಾವು ನೋಡಿರೋಂಗೆ ಭಾಳ ಜನ ಮ್ಯಾನುಫ್ಯಾಕ್ಚರರ್ ಈ ಡ್ರೈವ್ ಮೋಡ್ ಕೊಟ್ಟಾಗ ಬರೀ ಥ್ರಾಟಲ್ ಮ್ಯಾಪಿಂಗ್ ಡಿಫ್ರೆನ್ಸ್ ಇಟ್ಟಿರ್ತಾರೆ, ಬಟ್ ರೆನೋ ಅವ್ರು ಹೇಳಿದ್ರು ನಿಮಗೆ ಸ್ಟೇರಿಂಗ್ ಇನ್ಪುಟ್ಸಲ್ಲಿ ಮತ್ತು ಸ್ಟೇರಿಂಗ್ ಫೀಲಲ್ಲಿ ಕೂಡ ಡಿಫ್ರೆನ್ಸ್ ಆಗುತ್ತೆ ಅಂತ. ಎಸ್, 100% ಆಗುತ್ತೆ. ಸೊ ಎಸ್ಪೆಷಲಿ ನಿಮ್ಮ ಈಕೋಯಿಂದ ಸ್ಪೋರ್ಟ್ಗೆ ಶಿಫ್ಟ್ ಮಾಡಿದಾಗ ನಿಮಗೆ ಸ್ಟೇರಿಂಗ್ ಟೈಟ್ ಆಗೋದು ಗೊತ್ತಾಗುತ್ತೆ, ತುಂಬ ಶಾರ್ಪ್ ಇದೆ ಸ್ಟೇರಿಂಗ್. ಇನ್ ಟರ್ಮ್ಸ್ ಆಫ್ ಈಕೋ ನಿಮಗೆ ಸಿಟಿ ಡ್ರೈವಿಂಗ್ಗೆ ಈಸಿ ಆಗೋದಕ್ಕೆ, ಸೊ ಅವರು ನಿಮಗೆ ಒಂದು ಲೈಟ್ ಸ್ಟೀರಿಂಗ್ ಸೆಟಪ್ನ ಕೊಟ್ಟಿದ್ದಾರೆ. ಅಗೇನ್ ನಿಮಗೆ ಸ್ವಲ್ಪ ಜಾಸ್ತಿ ವೆಯ್ಟೆಡ್ ಆಗಿರಬೇಕು ಅಂತಂದರೆ ನೀವು ಸ್ಪೋರ್ಟ್ ಮೋಡ್ಗೆ ಶಿಫ್ಟ್ ಮಾಡಿಕೊಂಡು ನಿಮ್ಮ ಸ್ಟೀರಿಂಗ್ ಸೆಟಪ್ ಏನಿದೆ ಅದೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೋದು. ಸೊ ತುಂಬ ಬೆಟರ್ ವೆಯ್ಟೆಡ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಸೊ ಇನ್ ಟರ್ಮ್ಸ್ ಆಫ್ ಥ್ರಾಟಲ್ ರೆಸ್ಪಾನ್ಸ್, ಈಕೋನಲ್ಲಿ ಗೊತ್ತಿದ್ದಂಗೆ ಒಂದು ಇಮಿಡಿಯೇಟ್ ಇನ್ಪುಟ್ಸ್ ಇರೋಲ್ಲ ಇಂಜಿನ್ನಿಂದ, ನೀವು ಥ್ರಾಟಲ್ ಪ್ರೆಸ್ ಮಾಡಿದಾಗ ಸ್ವಲ್ಪ ಡಿಲೇ ಆಗುತ್ತೆ. ಸೊ ದ್ಯಾಟ್ ಅದು ಫ್ಯೂಲ್ ಎಫಿಷಿಯೆಂಟ್ ಡ್ರೈವಿಂಗ್ಗೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಜಾಸ್ತಿ ಫ್ಯೂಲ್ ಎಫಿಷಿಯನ್ಸಿ ತೊಗೊಳ್ಬೋದು ಆ ಮೋಡಲ್ಲಿ ಓಡಿಸ್ಕೊಂಡು. ಸೊ ಇದರಲ್ಲಿರೋ ನಾರ್ಮಲ್ ಮೋಡ್ ಏನಿದೆ ಅದು ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತ ಹೇಳ್ಬೋದು. ಅಂದರೆ ಫ್ಯೂಲ್ ಎಫಿಷಿಯನ್ಸಿನೂ ಒಂದು ನಾರ್ಮಲ್ ಫಿಗರ್ ಆಗಿರುತ್ತೆ, ಮತ್ತು ಥ್ರಾಟಲ್ ರೆಸ್ಪಾನ್ಸ್ ಕೂಡ ನಿಮಗೆ ಅಗೇನ್ ಬಿಟ್ವೀನ್ ಈಕೋ ಆ್ಯಂಡ್ ಸ್ಪೋರ್ಟ್ ಇರುತ್ತೆ. ಸೊ ಅಕಸ್ಮಾತ್ ನೀವು ಸಿಟಿನಲ್ಲಿ ನಾರ್ಮಲಾಗಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ನಾರ್ಮಲ್ ಮೋಡ್ ಇಸ್ ದ ಬೆಸ್ಟ್ ಅಂತ ಅನ್ಬೋದು. ಇನ್ ಕೇಸ್ ನೀವು ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಮೈಲೇಜ್ ಬೇಕು ಅಂತಂದರೆ ಆಬ್ವಿಯಸ್ಲಿ ಯು ಕ್ಯಾನ್ ಈಕೋನಲ್ಲಿ ಕೂಡ ನೀವು ಓಡಿಸ್ಬೋದು.
ಬಟ್ ವೆನ್ ಯು ನೀಡ್ ಪವರ್ ಅಂದ್ರೆ ನಿಮ್ಗೆ ಈ ಇಂಜಿನ್ ಈ ಟರ್ಬೋ ಪೆಟ್ರೋಲ್ ಇಂಜಿನ್ ಇಂದ ನಿಮ್ಗೆ ಪವರ್ ಬೇಕು ಅಂತಂದಾಗ ಸ್ಪೋರ್ಟ್ ಮೋಡ್ ಸ್ವಿಚ್ ಮಾಡಿದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ರೆಡ್ ಕನ್ಸೋಲ್ ಸಿಗುತ್ತೆ ಟು ಟೆಲ್ ಯು ದಟ್ ಯುವರ್ ಇನ್ ಅ ಸ್ಪೋರ್ಟ್ ಮೋಡ್. ಅದ್ರ ಜೊತೆಗೆ ನಿಮ್ಗೆ ಥ್ರಾಟಲ್ ರೆಸ್ಪಾನ್ಸ್ ಕೂಡ ತುಂಬಾ ಶಾರ್ಪ್ ಆಗಿದೆ. ವಿತ್ ಸಣ್ಣ ರೆಸ್ಪಾನ್ಸ್ ಅಲ್ಲಿ ಕೂಡ ಇಂಜಿನ್ ಆಕ್ಸಿಲೇಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಇನ್ನು ನಾನು ಆ ಇಂಜಿನ್ ನಾವೇ ನೋಡ್ತಾ ಇದೀವಿ ಟರ್ಬೋ ಪೆಟ್ರೋಲ್ ಇಂಜಿನ್ ಅದ್ರ ಬಗ್ಗೆ ಹೇಳ್ತೀನಿ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್. ಫಸ್ಟ್ ಆಫ್ ಆಲ್ ಈ ಇಂಜಿನ್ ನ ಆಕ್ಸಿಲರೇಷನ್ ಬಗ್ಗೆ ಹೇಳ್ತೀನಿ. ಸೊ ವೆರಿ ಕ್ವಿಕ್, ವೆರಿ ಆಕ್ಯುರೇಟ್ ಇಂಜಿನ್, ತುಂಬಾ ಇಂಜಿನ್ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ನಿಮ್ಮ ಆಕ್ಸಿಲೇಟರ್ ಇನ್ಪುಟ್ಗೆ. ಇನ್ ಫಸ್ಟ್ ಅಂಡ್ ಸೆಕೆಂಡ್ ಗೇರ್ ನಿಮ್ಗೆ ಒಳ್ಳೆ ಲೋ ಎಂಡ್ ಆಕ್ಸಿಲರೇಷನ್ ಇದೆ. ಸೊ ನಿಮ್ಗೆ ಇದು ಸಿಟಿ ಡ್ರೈವಿಂಗ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಬಟ್ ನೀವು ಹಂಗೆ ಫೋರ್ತ್ ಫಿಫ್ತ್ ಹೋಗ್ತಿದ್ದಂಗೆ ನಿಮ್ಗೆ ಒಂದು ಮಿಡ್ ರೇಂಜ್ ಚೆನ್ನಾಗಿ ಸಿಗುತ್ತೆ ಈ ಕಾರಲ್ಲಿ. ದಟ್ ಈಸ್ ನಾನು ಹೇಳಿದಂಗೆ 2500 ಆರ್ ಪಿ ಎಮ್ ಇಂದ 5000 ತನಕ ಒಂದು ಒಳ್ಳೆ ಪವರ್ ಸಿಗುತ್ತೆ. ಇನ್ನು ಈ ಕಾರಿನ ಹ್ಯಾಂಡ್ಲಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ರೆನೋ ಅವರು ಸಸ್ಪೆನ್ಷನ್ ಸೆಟಪ್ ಏನಿದೆ ಕೈಗಾರಲ್ಲಿ ಒಂದು ಒಳ್ಳೆ ಸಸ್ಪೆನ್ಷನ್ ಸೆಟಪ್ನ ಕೊಟ್ಟಿದ್ದಾರೆ. ಫುಲ್ ಮಾರ್ಕ್ ಫಾರ್ ಇಟ್. ಯಾವುದೇ ಥರದ ಬಂಪ್ಸ್, ಸ್ಮಾಲ್ ಬಂಪ್ಸ್ ಇರಲಿ ಇಲ್ಲಾಂದರೆ ಸ್ವಲ್ಪ ರಫ್ ರೋಡ್ಸ್ ಇದ್ರೂ ಚೆನ್ನಾಗಿ ಸೋಕ್ ಮಾಡುತ್ತೆ, ಇದನ್ನ ಚೆನ್ನಾಗಿ ಅಬ್ಸಾರ್ಬ್ ಮಾಡುತ್ತೆ. ನಿಮಗೆ ಯಾವುದೇ ಥರದ ಅನ್ಕಂಫರ್ಟೇಬಲ್ ಫೀಲಿಂಗ್ ಇರಲ್ಲ. ನೀವು ಒಳಗಡೆ ಕೂತಾಗ ತುಂಬ ಹಾರ್ಶ್ ಜೋಲ್ಸ್ ಎಲ್ಲ ಬರಲ್ಲ. ಬಟ್ ಅಗೇನ್ ಎಸ್ ಯು ವಿ ಆಗಿರೋದ್ರಿಂದ ನೀವು ಬಿಗ್ ಪೋರ್ಟಲ್ಸಲ್ಲಿ ಹೋದರೆ ಸ್ವಲ್ಪ ನಿಮಗೆ ಆವಾಗ ಅನಿಸ್ಬೋದು ಸ್ವಲ್ಪ ಒಂದು ಜೋಲ್ಟ್ ಬರುತ್ತೆ. ಇನ್ನು ಈ ಕೈಗರ್ ಕಾಂಪ್ಯಾಕ್ಟ್ ಎಸ್ ಯು ವಿ ನಿಮಗೆ ಟರ್ನಿಂಗಲ್ಲಿ ಯಾವ ಥರ ಒಂದು ಬಿಹೇವಿಯರ್ ಇದೆ ಅಂತಂದರೆ ನೀವು ಒಳ್ಳೆ ಸ್ಪೀಡ್ಸಲ್ಲಿ ಈ ಕಾರ್ನ ಟರ್ನ್ ಮಾಡ್ಬೋದು. ಯಾಕೆಂದರೆ ಇದರಲ್ಲಿ ಒಂದು ಸ್ಲೈಟ್ಲಿ ಸ್ಟಿಫರ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ನಿಮಗೆ ತುಂಬ ಬಾಡಿ ರೋಲ್ ಇಲ್ಲ. ಮುಂದೆ ಅಂತೂ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಹಿಂದೆ ಕೂತಿರೋರಿಗೆ ಸ್ವಲ್ಪ ಅನಿಸ್ಬೋದು ಅಷ್ಟೇ ಬಾಡಿ ರೋಲು. ಬಟ್ ಸ್ಟಿಲ್ ಇಟ್ ಇಸ್ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ತುಂಬ ಬಾಡಿ ರೋಲ್ ಇಲ್ಲ, ಸ್ಟೇಬಲ್ ಆಗಿರುತ್ತೆ ಕಾರ್ನರ್ದಲ್ಲಿ. ಸೊ ಅದರಿಂದ ನೀವು ಒಂದು ಒಳ್ಳೆ ಸ್ಪೀಡ್ನ ಕ್ಯಾರಿ ಮಾಡಿ ಒಂದು ಸ್ಪೋರ್ಟಿ ಡ್ರೈವಿಂಗ್ಗೆ ನಿಮಗೆ ಹೆಲ್ಪ್ ಮಾಡುತ್ತೆ ಈ ಕಾರಲ್ಲಿ. ಇನ್ನು ಈ ಕಾರ್ನ ಇನ್ನೊಂದು ಆಸ್ಪೆಕ್ಟ್ ಅಂದರೆ ಬ್ರೇಕಿಂಗ್, ಅದ್ರ ಬಗ್ಗೆ ಹೇಳೋಣ. ಈ ಕಾರ್ನಲ್ಲಿ ಬ್ರೇಕಿಂಗ್ ಏನಿದೆ ಅದು ಇನಿಷಿಯಲ್ ಬೈಟ್ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು. ಪ್ರೋಗ್ರೆಷನ್ ಕೂಡ ಗುಡ್, ಬಟ್ ಐ ಫೀಲ್ ದ ಬ್ರೇಕ್ ಕೂಡ ಬೀನ್ ಅ ಲಿಟಲ್ ಬೆಟರ್. ಯಾಕೆಂದರೆ ಮುಂದೆ ಡಿಸ್ಕ್ ಇದೆ, ಹಿಂದೆ ಡ್ರಮ್ ಇದೆ. ಬ್ರೇಕ್ಸ್ ಚೆನ್ನಾಗಿದೆ, ಬಟ್ ಅದರ ಪರ್ಫಾರ್ಮೆನ್ಸ್ ಏನಿದೆ ಅಂದರೆ ಒಂದು ಇನಿಷಿಯಲ್ ಬೈಟ್ ಇರಲಿ, ಪ್ರೋಗ್ರೆಷನ್ ಇರಲಿ, ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು. ಬಟ್ ನಿಮ್ಮ ಬ್ರೇಕ್ ಪೆಡಲ್ ಪ್ರೆಸ್ ಮಾಡ್ತಾ ಮಾಡ್ತಾ ಒಂದು ಕಡೆ ನಿಮಗೆ ಬ್ರೇಕಿಂಗ್ ಆಗೋದು ಗೊತ್ತಾಗುತ್ತೆ, ಅಲ್ಲಿಂದ ಇಮಿಡಿಯೇಟಾಗಿ ನಿಮಗೆ ಬ್ರೇಕ್ ಆಗುತ್ತೆ ಈ ಕಾರಲ್ಲಿ. ಸೊ ಇನ್ ಟರ್ಮ್ಸ್ ಆಫ್ ಇನಿಷಿಯಲ್ ಬೈಟ್ ಮತ್ತು ಪ್ರೋಗ್ರೆಷನ್ ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು. ಬಟ್ ಓವರಾಲ್ ಬ್ರೇಕ್ ಇಸ್ ಗುಡ್, ಇಟ್ಸ್ ಡೀಸೆಂಟ್. ಅಂದರೆ ಈ ಕಾರ್ ಜಾಸ್ತಿ ಹೆವಿ ಇಲ್ದಿರೋದ್ರಿಂದ ಅಷ್ಟು ನಿಮಗೆ ಬ್ರೇಕಿಂಗ್ ಪವರ್ ಬೇಕಾಗಲ್ಲ. ಈ ಕಾರ್ನ ಸ್ಟಾಪ್ ಮಾಡೋದಕ್ಕೆ ಒಂದು ಟ್ರಿಪಲ್ ಡಿಜಿಟ್ ಸ್ಪೀಡ್ಸಲ್ಲಿ ಗುಡ್ ಎನಫ್ ಬ್ರೇಕಿಂಗ್ ಅಂತ ಹೇಳ್ತೀನಿ. ಇನ್ನು ಕೊನೆಯದಾಗಿ ಈ ಕಾರ್ನ ಇನ್ವೇಸ್ ಲೆವೆಲ್ಸ್ ಬಗ್ಗೆ ಹೇಳ್ತೀನಿ. ನಾವು ಒಂದಿಷ್ಟು ಕಿಲೋಮೀಟರ್ಸ್ ರೋಡ್ಸ್ ಆದಮೇಲೆ ಅಬ್ಸರ್ವ್ ಮಾಡಿದ್ದು ಈ ಇಂಜಿನ್ ಯಾವಾಗ ಹೈಯರ್ ರೆವ್ಸ್ ಅಲ್ಲಿ ಆಪ್ರೇಟ್ ಆಗುತ್ತೋ ಅವಾಗ ಒಂದು ಅದರ ನಾಯ್ಸ್ ಏನಿದೆ ಕ್ಯಾಬಿನ್ ಒಳಗಡೆ ಸ್ವಲ್ಪ ಬರುತ್ತೆ. ಸೊ ಇಂಜಿನ್ ಬೇ ಐಸೋಲೇಷನ್ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು ನಮಗೆ. ಸೊ ಅದರಿಂದ ಕ್ಯಾಬಿನ್ ಇನ್ ಟರ್ಮ್ಸ್ ಆಫ್ ಎನ್ ವಿ ಎಚ್ ಲೆವೆಲ್ಸ್ ಇಟ್ಸ್ ಡೀಸೆಂಟ್, ಬಟ್ ಕುಡ್ ಹ್ಯಾವ್ ಬಿನ್ ಬೆಟರ್ ಅಂತ ಹೇಳ್ಬೋದು. ಸೊ ಈಗ ನೀವು ನೋಡಿದ್ರಿ ನಮ್ಮ ರೆನೋ ಕೈಗರಿನ ರಿವ್ಯೂ. ನಮ್ಮ ಪ್ರಕಾರ ಈ ಕಾರ್ ಒಂದು ಅಫೋರ್ಡೆಬಲ್ ಮತ್ತು ಸ್ಪೇಷಿಯಸ್ ಕಾರ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ನೋಡಾದ್ಮೇಲೆ ಈ ಕಾರ್ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ವೇರ್ ಯುವರ್ ಸೀಟ್ ಬೆಲ್ಟ್ಸ್ ಆ್ಯಂಡ್ ಡ್ರೈವ್ ಸೇಫ್.